ವಿಷಯ ಕೊಟ್ಟುಂಡು ಬದುಕುವುದೇ ಸಹಜ ಧರ್ಮ ಆಕಾಶವೆಂಬ ಒಂದೇ ಸೂರ್ಯನಡಿ ಭೂಮಿ ಎಂಬ ಒಂದೇ ಹಾಸಿಗೆಯ ಮೇಲೆ ಸೂರ್ಯನೆಂಬ ಒಂದೇ ಬೆಳಕಿನ ಪುಂಜವನ್ನು ಆಧರಿಸಿ ಬದುಕು ಸವೆಸುವ ನಾವು ಜಗತ್ತಿನ ಇನ್ನಿತರ ಜೀವಿಗಳು ನಮ್ಮಂತೆಯೇ ಸುಖವಾಗಿರಲೆಂದು ಅದೇಕೆ ಸಮ್ಮತಿಸಲಾರೆವು ಕಾರಣ ನಮ್ಮಲ್ಲಿರುವ ಮತಭೇದ ರಾಗದ್ವೇಷ ಅಸೂಯೆ ಮತ್ಸರಭಾವ ಸನಾತನ ಸಂಸ್ಕೃತಿ ಸಾರುತ್ತದೆ ಸರ್ವೇ ಜನ ಸುಖನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಂದು ಜಗತ್ತಿನ ಸಮಸ್ತ ಜೀವಿಗಳು ಸುಖಿಯಾಗಿರಲಿ ಸಕಲರಿಗೂ ಮಂಗಳವಾಗಲಿ ಎಂದು ಏಕೈಕ ಪ್ರಕೃತಿ ಮಾತೆಯ ಮಡಿಲ ಮಕ್ಕಳಾದ ನಮ್ಮಲ್ಲಿ ಈ ಭಾವ ಇರಬೇಕಾದುದೇ ಪ್ರಕೃತಿ ಸಹಜ ಧರ್ಮ ಆದರೆ ದುರದೃಷ್ಟವಶಾತ್ ಬಹುತೇಕ ಕಲಿಯುಗದ ಮಾನವ ಬಯಸುವುದು ತನ್ನ ಹಿತರಕ್ಷಣೆ ಮಾತ್ರ ಹೆರವರ ನೋವುಗಳಿಗೆ ಸ್ಪಂದಿಸಲಾರ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಣವಕು ಎಂಬ ಸರ್ವಜ್ಞನ ಅನುಭಾವದ ನುಡಿಯನ್ನು ಅಲ್ಲಗಳೆದವ ತನ್ನ ಸ್ವಾರ್ಥಕ್ಕಾಗಿ ಪರಹಿತವನ್ನು ಅಲ್ಲಗಳೆದವ ಭೂಮಿಗೆ ಬರುವಾಗ ಏನನ್ನೋ ತಾರದೆ ಬರಿಗೈಯಲ್ಲಿ ಬಂದು ಇಲ್ಲಿದ್ದ ಏನೆಲ್ಲವನ್ನೂ ತನ್ನದೆಂದೆನ್ನುತ್ತ ಅದರ ಗಳಿಕೆ ಉಳಿಕೆಗಾಗಿ ಅಹರ್ನಿಶೇ ಶ್ರಮಿಸುತ್ತಾ ತನ್ನ ಅಮೂಲ್ಯ ಜೀವಿತಾವಧಿಯನ್ನು ವ್ಯರ್ಥವಾಗಿ ಕಳೆದು ಕೊನೆಗೆ ಕೀರ್ತಿ ಕಿರೀಟ ಪ್ರಾಣ ಪ್ರತಿಷ್ಠೆಗಳನ್ನು ಎಲ್ಲೆಲ್ಲೂ ಇಲ್ಲೇ ಬಿಟ್ಟು ಬರಿಗೆಯಿಂದ ಏಕಾಂಗಿಯಾಗಿ ಸಾವನ್ನಪ್ಪುವ ಜನಗಳನ್ನು ಕಂಡು ಮರುಕುಂಟಾಗುತ್ತದೆ ಜಾತಸ್ಯ ಮರಣಂ ಧ್ರುವಂ ಎಂಬಂತೆ ಹುಟ್ಟಿದವನಿಗೆ ಸಾವು ತಪ್ಪದು ಒಂದಲ್ಲ ಒಂದು ದಿನ ಮನುಷ್ಯನ ಉಸಿರು ಕೊನೆಯಾಗಲೇಬೇಕು ಅಂತೆಯೇ ದೈವಿ ಕೃಪೆಯಿಂದ ತನಗೆ ಲಭ್ಯವಾದ ಧನಕನಕ ಹಾಗೂ ಜ್ಞಾನ ಸಂಪತ್ತನ್ನು ಲಿವ್ ಆ್ಯಂಡ್ ಲೆಟ್ ಲಿವ್ ಜೀವಿಸು ಹಾಗೂ ಜೀವಿಸಬಿಡು ಎಂಬ ಭಾವವನ್ನು ಇರಿಸಿ ತನ್ನಲ್ಲಿ ಮಿಕ್ಕಿದುದನ್ನು ಕೂಡಿದೆ ಅವಶ್ಯಕತೆ ಇರುವ ಜನರಿಗೆ ಹಂಚುವುದೇ ಶ್ರೇಯಸ್ಕರ ಹಾಗೂ ಇದುವೇ ಮಾನವ ಸಹಜ ಧರ್ಮ ಕೂಡಿಟ್ಟ ಧನಕನಕಗಳು ಕಿಲುಬು ಹತ್ತಿ ಕಲ್ಮಿಸುಳ್ಳದ್ದಾಗಬಹುದು ಅಥವಾ ಕಳ್ಳಕಾಕರ ಪಾಲಾಗಬಹುದು ದವಸ ಧಾನ್ಯಗಳು ನುಸಿ ಹತ್ತಿ ಹೋಗಬಹುದು ಗರಿಗರಿಯಾದ ನೋಟುಗಳು ಅಂದಗಟ್ಟು ಹೋಗಬಹುದು ಕಾಲಾಂತರದಲ್ಲಿ ರದ್ದಾಗಿಯೂ ಹೋಗಬಹುದು ಏನಿಲ್ಲವೆಂದರೂ ಕೊನೆಯಲ್ಲಿ ಯಮನೂರಿಗೆ ಹೋಗಬೇಕಾಗಿ ಬಂದಾಗ ದಾಸರ ಪದ ಹಾಡುತ್ತಾ ಅಂದರೆ ಹುಟ್ಟಿದ್ದು ಹೊಲಿಮನೆ ಬಿಟ್ಟು ಹೊಂಟೋ ಕಾಯಿಮನಿ ಎಷ್ಟಿದ್ದರೇನದು ಖಾಲಿಮನಿ ಎಂದೆನ್ನುತ್ತಾ ಏಕಾಂಗಿಯಾಗಿ ಬರಿಗೆಯಿಂದ ಚಿಕ್ಕಂದಿನಿಂದ ಕ್ಷಣ ಕ್ಷಣಕ್ಕೂ ಲಾಲಿಸಿ ಪೋಷಿಸಿದ ತನ್ನದೆನ್ನುವ ಶರೀರವನ್ನೂ ಸಹಿತ ಇಲ್ಲಿಯೇ ಬಿಟ್ಟು ಮರಳುವ ಪ್ರಸಂಗ ಆತಾರಿಗೂ ತಪ್ಪದು ಎಂತಲೇ ಜೀವಿತವಿದ್ದಾಗಲೇ ಕೊಟ್ಟುಂಡು ಬದುಕಬೇಕು ಹೀಗೊಂದು ದೃಷ್ಟಾಂತ ಒಂದೂರಿನಲ್ಲಿ ಸಿರಿವಂತನವರಿದ್ದ ಏಳು ತಲೆಮಾರಿನವರೆಗೂ ಕುಳಿತು ತಿನ್ನುವಷ್ಟು ಹಿರಳ ಸಂಪತ್ತು ಆತನದು ಆದರೂ ಕಡು ಜಿಪುಣನಾದ ಆತನು ದಾನ ಧರ್ಮ ಮಾಡುವುದಂತೂ ದೂರದ ಮಾತು ತಾನಾದರೂ ಉಂಡು ತಿಂದು ಸುಖವಾಗಿರಲಾರ ಒಟ್ಟಾರೆ ದ್ರವ್ಯವನ್ನು ಕೂಡಿ ಹಾಕುವುದಕ್ಕೆ ಆತನ ಕಾಲಯಾಪನೆ ಹೀಗಿರಲು ಒಂದು ದಿನ ಓರ್ವ ಸಂತ ಮನೆಬಾಗಿಲಿಗೆ ಒಂದು ದೈನ್ಯದಿಂದ ಸಿರಿವಂತನಲ್ಲಿ ಪ್ರಾರ್ಥಿಸಿದ ಅಯ್ಯ ನಿನ್ನೆಯಿಂದಲಾಗಿ ಹಸಿವಿನ ಸಂಕಟದಿಂದ ಬಳಲುತ್ತಿದ್ದೇನೆ ಏನಾದರೂ ಕೊಂಚ ಹೊಟ್ಟೆಗೆ ಹಾಕಿ ಎಂದು ಅವನ ಅದೃಷ್ಟವೋ ನತದೃಷ್ಟವೋ ಅಂತೂ ಸಿರಿವಂತನ ಅಡುಗೆ ಮನೆಯಲ್ಲಿ ಬೂಜು ಕಟ್ಟಿದ ಅರ್ಧ ರೊಟ್ಟಿ ಇತ್ತು ನಿರುಪಯುಕ್ತವಾದ ಅದನ್ನೇ ಸಂತರಿಗೆ ಕೊಟ್ಟ ಸಿರಿವಂತ ಅವನ ಇಂಗಿತವನ್ನು ಅರಿತ ಸಂತ ಮಹಾಶಯ ಸಿರಿವಂತನನ್ನು ಕುರಿತು ನನಗೆ ಒಂದು ಒಳ್ಳೆಯ ರೊಟ್ಟಿ ಹಾಗೂ ಕೊಂಚ ಪಲ್ಯ ಕೊಡು ಇಲ್ಲವಾದರೆ ಈ ಜಗುಲಿಯನ್ನು ಬಿಟ್ಟು ಕದಲುವುದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದ ಸಿರಿವಂತನು ಅಷ್ಟೇ ಮೊಂಡುತನದಿಂದ ಒಳಗಡೆ ಹೋಗಿ ಹಾಸಿಗೆ ಹಾಕಿಕೊಂಡು ದೀಪ ಆರಿಸಿ ಮಲಗಿಕೊಂಡು ಬಿಟ್ಟ ಮರುದಿನ ಬೆಳಗು ಮುಂಜಾನೆ ಎದ್ದು ನೋಡುತ್ತಾನೆ ಆ ಸಂತ ಹಾಗೆಯೇ ಕುಳಿತಿದ್ದಾನೆ ಬೂಜುಗಟ್ಟಿದ ಆ ರೊಟ್ಟಿಯು ಅವನೆದುರಿಗೆ ಹಾಗೇ ಇದೆ ಸಿರಿವಂತನು ಇನ್ನು ತಡ ಮಾಡಿದರೆ ಈ ಮುದುಕ ತನ್ನ ಮರ್ಯಾದೆಯನ್ನೇ ತೆಗೆದುಬಿಟ್ಟನು ಎಂದು ಒಂದು ಬಿಸಿ ರೊಟ್ಟಿ ಹಾಗೂ ಪಲ್ಯವನ್ನು ತರಿಸಿಕೊಟ್ಟ ಆದರೆ ಸಂತ ಹೇಳಿದ ನಿನ್ನೆ ರಾತ್ರಿ ಹಾಗೂ ಇಂದು ಮಧ್ಯಾಹ್ನ ಉಪವಾಸ ಕೆಡವಿ ಇದೀಗ ಕೇವಲ ಒಂದು ರೊಟ್ಟಿ ಕೊಡುತ್ತಿದ್ದೀಯಾ ನನಗೆ ಎರಡು ರೊಟ್ಟಿ ಪಲ್ಯ ಒಂದಿಷ್ಟು ಮೊಸರು ಕೊಡು ಇಲ್ಲವಾದರೆ ಹೀಗೇ ಕೊಡುವೆ ಎಂದ ಈಗ ಸಿರಿವಂತ ಕಂಗಾಲಾಗಿ ಕೊಡುವ ಹಾಗಿದ್ದರೆ ಕೊಡು ನಾನಂತೂ ಬೇರೆ ಕೆಲಸಕ್ಕೆ ಹೊರಗೆ ಹೊರಟೆ ಎಂದವನೇ ಹೊರಟು ಹೋದ ಸಾಯಂಕಾಲ ಮರಳಿ ಬಂದು ನೋಡುತ್ತಾನೆ ಮನೆಯ ಮುಂದೆ ಜನಜಂಗುಲಿ ತುಂಬಿದೆ ಸಂತನು ಹಸಿವೆಯಿಂದ ಬಳಲಿ ಒರಗಿಕೊಂಡಿದ್ದಾನೆ ಓರ್ವ ಸಂತನಿಗೆ ಎರಡು ರೊಟ್ಟಿಗಳನ್ನು ಕೊಟ್ಟು ಹಸಿವನ್ನು ತಣಿಸದ ಈ ಸಿರಿವಂತನಿಗೆ ಧಿಕ್ಕಾರ ಎನಿತೂ ಕರುಣ ಇಲ್ಲದ ಈ ಕೃಪಣನಿಗೆ ಧಿಕ್ಕಾರ ಎಂದು ನೆರೆದ ಜನ ಸಿರಿವಂತನಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಜನನಿಂದ ಸಹಿಸದೆ ಸಿರಿವಂತ ಒಳಗೆ ಹೋಗಿ ಅವನು ಕೇಳಿದ ಎರಡು ಬಿಸಿರೊಟ್ಟಿ ಪಲ್ಯ ಹಾಗೂ ಮೊಸರನ್ನು ತೆಗೆದುಕೊಂಡು ಬಂದು ಸಂತನಿಗಿತ್ತ ಆದರೆ ಅದನ್ನು ಸ್ವೀಕರಿಸದ ಸಂತ ಹೇಳಿದ ನಿನ್ನೆಯಿಂದ ಹಸಿವಿನ ಬಾಧೆಯನ್ನುಂಟು ಮಾಡಿದ ಓರ್ವ ಸಂತನನ್ನು ಬಳಲಿಸಿದ ನೀನು ಈ ಕೂಡಲೇ ನಿನ್ನ ಮನೆಯ ಅಂಗಳದಲ್ಲಿ ಎರಡು ಬಾವಿಗಳನ್ನು ತೋಡಿಸಬೇಕು ಅದರಲ್ಲಿ ಒಂದು ನನಗೆ ಹಾಗೂ ಮತ್ತೊಂದು ನಿನಗೆ ನನಗಾಗಿರುವ ಬಾವಿಯ ಮೇಲೆ ಹಲಗೆಯೊಂದನ್ನು ಮುಚ್ಚಬೇಕು ನಾನು ಒಂದು ವರ್ಷದ ನಂತರ ಇಲ್ಲಿಗೆ ಬರುವೆ ಇನ್ನು ನಿನ್ನ ಬಾವಿಯ ನೀರನ್ನು ಊರ ಜನರಿಗೆ ಉಪಯೋಗಿಸಲು ಬಳಸಬೇಕು ನೀನು ಈ ಕರಾರುಗಳಿಗೆ ಒಪ್ಪಿದೆಯಾದರೆ ನಾನು ಆಹಾರ ಸ್ವೀಕರಿಸುತ್ತೇನೆ ಇಲ್ಲವಾದಲ್ಲಿ ಇಲ್ಲಿಯೇ ಪ್ರಾಣ ಬಿಡುತ್ತೇನೆ ಎಂದ ಸಿರಿವಂತ ಯೋಚಿಸಿದ ಇದಕ್ಕೆ ನಾನು ಒಪ್ಪದಿದ್ದರೆ ಜನನಿಂದಿಗೆ ಗುರಿಯಾಗುವುದಲ್ಲದೆ ಓರ್ವ ಸಂತನನ್ನು ಸಾವಿಗೀಡು ಮಾಡಿದ ಪಾಪವು ನನ್ನ ಹೆಗಲಿರುವುದು
ಎಂದವನೇ ತಕ್ಷಣ ಎರಡು ಬಾವಿಗಳನ್ನು ತೋಡಿಸಲಾರಂಭಿಸಿದ. ಬಾವಿಯಲ್ಲಿ ನೀರಿನ ಸಲೆಯೂ ಚೆನ್ನಾಗಿದ್ದು ಯಥೇಚ್ಛವಾಗಿ ಎರಡೂ ಬಾವಿಗಳಲ್ಲಿ ನೀರು ಸಂಗ್ರಹವಾಯಿತು. ಇನ್ನು ಸಂತನ ಬಾವಿಯನ್ನು ಅವನ ಹೇಳಿಕೆಯ ಮೇರೆಗೆ ಹಲಗೆಯಿಂದ ಮುಚ್ಚಿ ತನ್ನ ಬಾವಿಯನ್ನು ಜನಾರ್ಪಣೆ ಮಾಡಿದನು. ಊರ ಜನರೆಲ್ಲ ಬಾವಿಯ ಸಿಹಿಯಾದ ನೀರನ್ನು ಅತಿ ಸಂತೋಷದಿಂದ ಬಳಸಲಾರಂಭಿಸಿದರು. ಜೊತೆಗೆ ಶ್ರೀಮಂತನನ್ನು ಕೊಂಡಾಡಹತ್ತಿದರು. ವರ್ಷ ಕಳೆದ ನಂತರ ಸಂತ ಪುನಃ ಅಲ್ಲಿಗೆ ಬಂದು ತನ್ನ ಬಾವಿಯ ನೀರನ್ನು ತೊಡಲು ಮೇಲೆ ಹೊದ್ದ ಹಲಗೆಯನ್ನು ತೆಗೆಸಿದ. ಎಲ್ಲರೂ ನೋಡುತ್ತಾರೆ, ನೀರು ಆಳಕ್ಕೆ ಹೋಗಿದೆ. ಇದ್ದ ಅಲ್ಪ ನೀರು ಹೊಲಸು ನಾರುತ್ತಿದೆ, ಹುಳುಗಳಿಂದ ತುಂಬಿದೆ. ಆದರೆ ದಿನಬಳಕೆ ಮಾಡುವ ಶ್ರೀಮಂತನ ಬಾವಿಯ ನೀರು ಸ್ಫಟಿಕದಂತೆ ಸ್ವಚ್ಛವಾಗಿದ್ದು ದಿನಬಳಕೆ ಮಾಡುವುದರಿಂದ ನೀರಿನ ಸೆಲೆ ಸತತ ಜಿನುಗುತ್ತಿದ್ದು ನೀರಿನ ಮಟ್ಟ ಇನ್ನೂ ಮೇಲೇರಿ ಬರುತ್ತಿದೆ. ಸಂತ ಶ್ರೀಮಂತನನ್ನು ಕರೆದು ಹೇಳಿದ, ಮಿತ್ರ, ನಿನಗೆ ಪಾಠ ಕಲಿಸಬೇಕೆಂಬುದೇ ನನ್ನ ಉದ್ದೇಶವಾಗಿತ್ತು. ಈಗ ನಿನಗೆ ಮನವರಿಕೆ ಆಗಿರಲು ಸಾಕು. ನೋಡು, ನೀನು ಇತರರಿಗೆ ಬಳಸಲು ಬಿಟ್ಟ ಬಾವಿಯ ಕಥೆ ಪರರಿಗೆ ಉಪಕರಿಸುವುದರೊಂದಿಗೆ ನಿನಗೆ ಖ್ಯಾತಿಯನ್ನು ತಂದುಕೊಟ್ಟಿತು. ಬಳಸದೆ ಮುಚ್ಚಿಟ್ಟ ನನ್ನ ಬಾವಿ ದುರ್ಗತಿ ಕಂಡಿತು. ಎಂತಲೇ ಕೊಟ್ಟುಂಡವನ ಸಂತೋಷ ಅವರ್ಣನೀಯ, ಧರ್ಮಸಮ್ಮತ.